ಪರಮಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಮಶಾಂತಿ ದೇಹ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ, ದಿನಾಂಕ 14/6/2024. ದೇಹದ್ನ ವಿಶ್ವ ಸೇವಾಧಾರಿ, ವಿಶ್ವ ಕಲ್ಯಾಣಕಾರಿ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ವಿಶ್ವ ಸೇವಾಧಾರಿ ಮಕ್ಕಳಿಗೆ ವಿಶ್ವ ಸೇವಾಧಾರಿ ಮಾತೆ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮೊದಲಿಗೆ ದಾದಾಜಿಯವರೊಡನೆ ಕನೆಕ್ಷನ್ ಮಾಡಿಕೊಂಡು ಪವರನ್ನು ಪಡೆದುಕೊಳ್ಳೋಣ. ಆವಾಗ ನಾವು ದಾದಾಜಿಯವರೊಡನೆ ಕನೆಕ್ಷನ್ ಮಾಡಿಕೊಂಡು ಪವರನ್ನು ಪಡೆದುಕೊಂಡು ವಾಣಿಗಳನ್ನು ಕೇಳಿಸಿಕೊಳ್ಳುತ್ತೇವೋ ಆಗ ವಾಣಿಗಳು ಬಹಳ ಚೆನ್ನಾಗಿ ಅರ್ಥವಾಗುತ್ತವೆ ಮತ್ತು ಅದರ ಅನುಭೂತಿಯೂ ಆಗುತ್ತದೆ. ಇದರಿಂದ ಪವರ್ ಕೂಡ ಸಿಗುತ್ತದೆ, ನಮ್ಮಲ್ಲಿ ಏಕಾಗ್ರತೆಯೂ ಹೆಚ್ಚಾಗುತ್ತದೆ. ಈಗ 5 ಸೆಕೆಂಡ್ಗಳವರೆಗೆ ಬೇಹದ್ನ ದಾದಾಜಿಯೊಂದಿಗೆ ಕನೆಕ್ಷನ್ ಮಾಡಿಕೊಂಡು ನಾವು ಅವರಿಂದ ಪವರನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂಬ ಅನುಭೂತಿಯನ್ನು ಮಾಡಿಕೊಳ್ಳಿ. ನಿಶಬ್ದ ಜಗತ್ತು, ಶಬ್ದವನ್ನು ಮೀರಿದ ಜಗತ್ತು, ಆತ್ಮಸ್ವರೂಪದಲ್ಲಿ ಸ್ಥಿತರಾಗುವ ಯುಕ್ತಿ ನಿಮಗೆ ತಿಳಿದಿದೆಯೇ? ಈ ನಿಶಬ್ದ ಜಗತ್ತಿನಲ್ಲಿ ಅಪಾರವಾದ ಶಕ್ತಿ ಇದೆ. ದಾದಾಜಿಯವರ ಲೆಕ್ಕವಿಲ್ಲದಷ್ಟು ಶಕ್ತಿಗಳು, ಶಕ್ತಿಯ ಖಜಾನೆಯೇ ಇದೆ. ಅಲ್ಲಿನ ವಾಯುಮಂಡಲದಲ್ಲಿ ಚುಂಬಕೀಯ ಪವರ್ ಇದೆ, ಎನರ್ಜಿ ಇದೆ. ಹೇಗೆ ಪಾದರಸದ ಸ್ಪರ್ಶದಿಂದ ಲೋಹವು ಬಂಗಾರವಾಗುತ್ತದೆಯೋ ಹಾಗೆ ಈಗಿರುವ ಆತ್ಮಗಳು, ಕಲ್ಲಿನಂತಹ ಆತ್ಮಗಳು, ಅವು ಯಾವಾಗ ಈ ಪಾದರಸವನ್ನು ಸ್ಪರ್ಶಿಸುತ್ತವೋ ಅವು ಪಾದರಸಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಕಲ್ಲಿನಂತಹ ಬುದ್ಧಿಯನ್ನು ಪಾದರಸವನ್ನಾಗಿ ಮಾಡುವವರೇ ನಮ್ಮ ಬೇಹದ್ನ ದಾದಾಜಿಯವರು. ಯಾವಾಗ ನಮ್ಮ ಬುದ್ಧಿಯು ಪಾದರಸದಂತೆ ಆಗುತ್ತದೋ ಅದೇ ರೀತಿ ನಾವು ಬೇರೆಯವರ ಬುದ್ಧಿಯನ್ನು ಕೂಡ ಪಾದರಸದಂತೆ ಪರಿವರ್ತಿಸಬಹುದು. ಇದನ್ನೇ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅನ್ನಬಹುದು. ನಿಶಬ್ದ ಜಗತ್ತಿಗೆ ಹೋಗುವುದು ಎಂದರೆ ನಾವು ಅಶರೀರದ ಭಾವನೆಯನ್ನು ಮಾಡಿಕೊಳ್ಳಬೇಕು. ನಾನು ಶರೀರವಲ್ಲ ಅನ್ನುವ ಭಾವನೆ ನಮ್ಮಲ್ಲಿ ಬಂದಾಗ ನಿಶಬ್ದ ಜಗತ್ತಿನ ಅನುಭವವಾಗುತ್ತದೆ. ಈ ಪಂಚತತ್ವದ ಶರೀರದ ಭಾವನೆಯಲ್ಲಿದ್ದಾಗಲೇ ಸದ್ದು ಗದ್ದಲ ಎಲ್ಲವೂ, ನಾನು ಶರೀರವೇ ಅಲ್ಲ ಅನ್ನುವ ಒಂದು ಅನುಭವದಲ್ಲಿದ್ದಾಗ ಸೈಲೆನ್ಸ್ನ ಶಕ್ತಿ ಎಷ್ಟು ಎನ್ನುವುದು ನಮಗೆ ಅರ್ಥವಾಗುತ್ತದೆ. ಈ ಸೈಲೆನ್ಸ್ನ ಶಕ್ತಿಯಿಂದ ಹೊಸ ಒಂದು ಸೃಷ್ಟಿಯನ್ನೇ ಸ್ಥಾಪಿಸಬಹುದು. ಯಾವಾಗ ನಾವು ಸೈಲೆನ್ಸ್ ಮೋಡ್ನಲ್ಲಿ ಹೋಗುತ್ತೇವೋ, ಸೈಲೆನ್ಸ್ ಎಂದರೆ ಶಾಂತಿಯ ಮೋಡ್ನಲ್ಲಿ ಹೋಗುತ್ತೇವೋ, ಆಗ ಹೊಸ ಸೃಷ್ಟಿಯನ್ನು ಸ್ಥಾಪಿಸಬಹುದು. ನಮ್ಮಲ್ಲೇ ಸದ್ದುಗದ್ದಲ ಹೆಚ್ಚಾದಾಗ ಯಾವ ಸೃಷ್ಟಿಯನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. ಸೈಲೆನ್ಸ್ನಲ್ಲಿದ್ದಾಗಲೇ ಅವ್ಯಕ್ತ ಜಗತ್ತಿನ ಅನುಭವವಾಗುತ್ತದೆ. ಈ ಸೈಲೆನ್ಸ್, ಈ ಶಾಂತಿಯನ್ನು ಪಡೆಯುವುದೇ ಎಲ್ಲರ ಲಕ್ಷ್ಯವಾಗಿರಬೇಕು. ಶಾಂತಿಯೇ ನಮ್ಮ ಸ್ವಧರ್ಮ, ಆತ್ಮದ ಸ್ವಧರ್ಮ. ಆಗಾಗ ಈ ನಿಶಬ್ದ ಜಗತ್ತಿಗೆ ಹೋಗುವುದು ಅಂದರೆ ಸೈಲೆನ್ಸ್ನಲ್ಲಿ ಹೋಗುವ ಅಭ್ಯಾಸವನ್ನು ಮಾಡುತ್ತಿರಬೇಕಾಗುತ್ತದೆ. ಶಾಂತಿ ಸ್ವರೂಪದಲ್ಲಿ ಇರುವುದು ಎಂದರೆ ಎಲ್ಲೆಡೆ ಎಲ್ಲರಿಗೂ ಶಾಂತಿಯನ್ನು ಹರಡುವುದು ಎಂದರ್ಥ. ಇದೇ ನಮ್ಮೆಲ್ಲರ ಕೆಲಸವಾಗಿರಬೇಕು. ನಮಗೋಸ್ಕರ ಮತ್ತು ಬೇರೆಯವರಿಗೋಸ್ಕರ ಶಾಂತಿ ದೂತರಾಗಿ, ಶಾಂತಿದಾನ ಮಹಾದಾನವಾಗಿದೆ. ಬೇಹದ್ಕೆ ಬೇಹದ್ಕಿ ಪರಂ 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 ಮಹಾಶಾಂತಿ ಹೇ, ಮಹಾಶಾಂತಿ ಹೇ, ಮಹಾಶಾಂತಿ ಹೇ.